ಆತ್ಮೀಯ ಸ್ನೇಹಿತರೆ, ತಮ್ಮೆಲ್ಲರಿಗೂ ಕೂಡ ನಿಮ್ಮದೇ ಆಗಿರತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತವನ್ನು ಕೋರ್ತೀನಿ. ಇಂದು 25 ಮಾರ್ಚ್ 2024 ನಡೆದಿರತಕ್ಕಂಥ SSLC ಪ್ರಥಮ ಭಾಷೆ ಕನ್ನಡದಲ್ಲಿ ಸಂಪೂರ್ಣ ಕೀ ಉತ್ತರಗಳನ್ನು ನೋಡೋಣ. ವಿಡಿಯೋನ ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ. ಮೊದಲ ಮುಖ್ಯ ಭಾಗದಲ್ಲಿತ್ತು. ಎಸ್ ಕೆಳಗಿನ ಪ್ರಶ್ನೆಗಳಿಗೆ ಅಥವಾ ಅಪೂರ್ಣ ಹೇಳಿಕೆಗಳಿಗೆ 4 ಆಯ್ಕೆಗಳನ್ನು ಕೊಟ್ಟಿದ್ದಾರೆ. ಸರಿಯಾದ ಆಯ್ಕೆಯನ್ನು ಆರಿಸಿ ಕ್ರಮಾಕ್ಷರದೊಂದಿಗೆ ಬರೀಬೇಕು. ಪ್ರಶ್ನೆ 1, ಕನ್ನಡ ವರ್ಣಮಾಲೆಯಲ್ಲಿರುವ ಮಹಾಪ್ರಾಣಾಕ್ಷರಗಳ ಸಂಖ್ಯೆ. ಸರಿಯಾದ ಉತ್ತರ ಆಯ್ಕೆ ಡಿ, 10. ಪ್ರಶ್ನೆ 2, ವಾಗ್ದೇವಿ ಪದವು ಈ ಸಂಧಿಗೆ ಉದಾಹರಣೆಯಾಗಿದೆ. ಸರಿಯಾದ ಉತ್ತರ ಆಯ್ಕೆ ಬಿ, ಜಸ್ಪ ಸಂಧಿ. ಪ್ರಶ್ನೆ 3, ತೃತೀಯ ವಿಭಕ್ತಿಯ ಕಾರಕಾರ್ಥ ಅಂತ ಕೇಳಿದ್ದಾರೆ. ಕೊಟ್ಟ ಆಯ್ಕೆಗಳಲ್ಲಿ ಆಯ್ಕೆ ಎ, ಕರಣಾರ್ಥ ಅನ್ನೋದು ಸರಿ ಇದೆ. ಪ್ರಶ್ನೆ 4, ಅನೇಕ ಉಪವಾಕ್ಯಗಳು ಒಂದು ಪ್ರಧಾನ ವಾಕ್ಯಕ್ಕೆ ಅಧೀನವಾಗಿದ್ದಾಗ ಉಪವಾಕ್ಯಗಳು ಮುಗಿದಾಗಲೆಲ್ಲ ಈ ಚಿಹ್ನೆಯನ್ನು ಬಳಸ್ತಾರೆ ಅಂತ ಕೇಳಿದ್ದಾರೆ. ಸೊ ಸರಿಯಾದ ಆಯ್ಕೆ ಇತ್ತು ಆಯ್ಕೆ ಸಿ, ಅರ್ಧ ವಿರಾಮ ಅನ್ನೋದು ರೈಟ್ ಇದೆ. ಪ್ರಶ್ನೆ 5, ಕೊರೆತ ಪದ ಈ ವ್ಯಾಕರಣಾಂಶಕ್ಕೆ ಸೇರಿದೆ ಅಂತ ಕೇಳಿದರೆ ಆಯ್ಕೆ ಬಿ, ಕೃದಂತ ಭಾವನಾಮ ಅನ್ನೋದು. ಸೊ ಕೊರೆತ ಪದ ಇದರ ವ್ಯಾಕರಣದ ಅಂಶದಲ್ಲಿ ಬರ್ತದೆ. ಪ್ರಶ್ನೆ 6, ಕಂದೆರೆ ಪದವು ಈ ಸಮಾಸಕ್ಕೆ ಉದಾಹರಣೆಯಾಗಿದೆ ಅಂತ ಕೇಳಿದರೆ ಅದು ಸಿ, ಕ್ರಿಯಾ ಸಮಾಸಕ್ಕೆ ಉದಾಹರಣೆಯಾಗಿದೆ. ಸಂಬಂಧೀಕರಣದಲ್ಲಿ ಪ್ರಶ್ನೆ 7 ಹಲವು ಪರಿಮಾಣವಾಚಕ ಆದರೆ ತೆಂಕನ ಯಾವುದು ಅಂತ ಕೇಳಿದರೆ ದಿಗ್ವಾಚಕ. ಕೋಕಿಲ, ಕೋಗಿಲೆ, ವರ್ಣ, ಬಣ್ಣ. ಜನಕ, ಜನಕ್ಕೆ, ಇಸವಾಸ, ವಿಶ್ವಾಸ. ಕೆನೆಮೊಸರು, ಜೋಡು ನುಡಿ, ಸಾಕು, ವಿರುಕ್ತಿ. ಒಂದೇ ವಾಕ್ಯದಲ್ಲಿ ಉತ್ತರವನ್ನು ಬರಲಿಕ್ಕಿರ್ತಕ್ಕಂಥ 3 ಮುಖ್ಯ ಭಾಗದಲ್ಲಿ 11 ಪ್ರಶ್ನೆ, ಆಂಗ್ಲ ಸಾಮ್ರಾಜ್ಯದ ವೈಭವ ಕಂಡು ಬರುವ ಓನಿ ಯಾವುದು? ಉತ್ತರ, ಆಂಗ್ಲ ಸಾಮ್ರಾಜ್ಯದ ವೈಭವ ಕಂಡು ಬರುವ ಓನಿ ಲಂಡನ್ ನಗರದ ಚೇರಿಂಗ್ ಕ್ರಾಸ್. ಪ್ರಶ್ನೆ 12, ಬೆಳಗೊಡೆಯ ಅಡಿಯಲ್ಲಿ ಯಾವುದು ಕಾಣೋದಿಲ್ಲ? ಸೊ ಬೆಳಗೊಡೆಯ ಅಡಿಯಲ್ಲಿ ಪರಲೋಕ ಕಾಣೋದಿಲ್ಲ. ಪ್ರಶ್ನೆ 13, ಏಷ್ಯಾ ಖಂಡದಲ್ಲಿಯೇ ಮೊದಲು ಪ್ರಾರಂಭಿಸಿದ ಜಲವಿದ್ಯುತ್ ಯೋಜನೆ ಯಾವುದು? ಶಿವನ ಸಮುದ್ರದ ಕಾವೇರಿ ನದಿಯ ಬಳಿಯಲ್ಲಿ ಸ್ಥಾಪಿಸಿದ ಜಲವಿದ್ಯುತ್ ಉತ್ಪಾದನಾ ಕೇಂದ್ರ ಇದು ಕರ್ನಾಟಕದಲ್ಲಿ ಅಲ್ಲ, ಏಷ್ಯಾ ಖಂಡದಲ್ಲೇ ಮೊದಲ ಪ್ರಾರಂಭಿಸಿದ ಜಲವಿದ್ಯುತ್ ಎಂಬ ಹೆಗ್ಗಳಿಕೆಗೆ ಪಾತ್ರವಾಗಿದೆ. 14, ಧರ್ಮಬುದ್ಧಿ ತನ್ನ ಬೆಳಗಿನ ಹೊತ್ತನ್ನು ಹೇಗೆ ಕಳೆದನು? ಸೊ ಧರ್ಮಬುದ್ಧಿ ತನ್ನ ಬೆಳಗಿನ ಹೊತ್ತನ್ನು ದೇವರು, ಗುರುಗಳು, ವೇದಾಧ್ಯಯನ ನಿರತನಾಗಿ ಪೂಜೆ ಮಾಡುತ್ತಾ ಕಳೆದನು. 15 ಪ್ರಶ್ನೆ, ಕವಿ ಜಿ ಎಸ್ ಶಿವರುದ್ರಪ್ಪನವರು ಯಾವ ಎಚ್ಚರದಳು ಬದುಕಬೇಕಿದೆ ಎಂದು ಹೇಳಿದ್ದಾರೆ? ಸೊ ಮತಗಳೆಲ್ಲವೂ ಪಥಗಳು ಎನ್ನುವ ಹೊಸ ಎಚ್ಚರದಲ್ಲಿ ಬದುಕಬೇಕಾಗಿದೆ. 16, ಕವಿ ಕುವೆಂಪು ಅವರಿಗೆ ಹುಲ್ಲಿನ ಹಾಸು ಹೇಗೆ ಕಂಡಿದೆ? ಸೊ ಕವಿ ಕುವೆಂಪು ಅವರಿಗೆ ಹುಲ್ಲಿನ ಹಾಸು ಮಕಮಲ್ಲಿನ ಹೊಸ ಪಚ್ಚೆಯ ಜಮಖಾನದಂತೆ ಕಂಡಿದೆ. 17, ಬಿಲ್ಲ ಹಬ್ಬವನ್ನು ರಚಿಸಿದ ಕವಿ ಯಾರು ಕೇಳಿದ್ದಾರೆ? ಸೊ ಬಿಲ್ಲ ಹಬ್ಬವನ್ನು ರಚಿಸಿದ ಕವಿ ಮೂಲ್ಕಿಯ ವಾಸುದೇವ ಪ್ರಭು. 2 ಪ್ರಶ್ನೆಗಳಲ್ಲಿ ಪ್ರಶ್ನೆ 18, ಟೊಪ್ಪಿಗೆಯ ವಿಶೇಷತೆಯನ್ನು ಲೇಖಕರು ಹೇಗೆ ದಾಖಲಿಸಿದ್ದಾರೆ? ಲೇಖಕರು ಲಂಡನ್ ನಗರದಲ್ಲಿ ಹೆಣ್ಣು ಮಕ್ಕಳು ಧರಿಸಿರುವ ಟೊಪ್ಪಿಗೆಯನ್ನು ಬಹು ಕುತೂಹಲದಿಂದ ನೋಡುತ್ತಾರೆ. ಒಂದು ಟೊಪ್ಪಿಗೆಯಂತೆ ಇನ್ನೊಂದು ಟೊಪ್ಪಿಗೆ ಇರುವುದಿಲ್ಲ. ಸಿಕ್ಕಿಸಿದ ಕುಚ್ಚವಾದರೂ ಕನಿಷ್ಠ ಪಕ್ಷಕ್ಕೆ ಬೇರೆಯಾಗಿರುತ್ತದೆ. ಕೋಟ್ಯಾವಧಿ ಟೊಪ್ಪಿಗೆಗಳನ್ನು ಬೇಕಾದರೆ ಪರೀಕ್ಷಿಸಿ ಮನಗಾಣಬಹುದು. ಮನುಷ್ಯನಂತೆ ಟೊಪ್ಪಿಗೆಯಲ್ಲವೇ? ಒಬ್ಬ ಮನುಷ್ಯಳಂತೆ ಇನ್ನೊಬ್ಬಳಿಲ್ಲ ಎಂಬುದು ಲೇಖಕರ ಅಭಿಪ್ರಾಯವಾಗಿದೆ. ಪ್ರಶ್ನೆ 19, ನೆಹರು ಅವರು ಸರ್ ಎಂ ವಿಶ್ವೇಶ್ವರಯ್ಯ ಅವರ ಕುರಿತು ಹೇಳಿದ ಮಾತುಗಳು ಯಾವುವು? ನೆಹರು ಅವರು ಸರ್ ಎಂ ವಿಶ್ವೇಶ್ವರಯ್ಯ ಅವರ ಕುರಿತು ಶತಮಾನೋತ್ಸವ ಸಮಾರಂಭದಲ್ಲಿ ವಿಶ್ವೇಶ್ವರಯ್ಯ ಅವರನ್ನ ಕುರಿತು, ದುರದೃಷ್ಟವಶಾತ್ ಭಾರತೀಯರಾದ ನಾವು ಹೆಚ್ಚು ಮಾತನಾಡುವವರು ಮತ್ತು ನುಡಿದಂತೆ ನಡೆಯಲಾರದವರು ಎಂಬ ದೂಷಣೆಗೆ ಒಳಗಾಗಿದ್ದೇವೆ. ತಾವು ಈ ಮಾತಿಗೆ ಬಹುದೊಡ್ಡ ರೀತಿಯಲ್ಲಿ ಹೊರತಾಗಿದ್ದೀರಿ. ತಾವು ಕಡಿಮೆ ಮಾತನಾಡಿದ್ದೀರಿ, ಹೆಚ್ಚ ಕೆಲಸ ಮಾಡಿದ್ದೀರಿ, ಅದನ್ನು ನಾವು ತಮ್ಮಿಂದ ಕಲಿಯೋಣ ಎಂದು ಹೇಳಿದ್ದಾರೆ. ಪ್ರಶ್ನೆ 20, ಶಿಕ್ಷಣದ ಬಗ್ಗೆ ವಿಶ್ವೇಶ್ವರಯ್ಯನವರ ಅಭಿಪ್ರಾಯವೇನು? ಶಿಕ್ಷಣದ ಬಗ್ಗೆ ವಿಶ್ವೇಶ್ವರಯ್ಯ ಅವರು, ಆಧುನಿಕ ಶಿಕ್ಷಣವೇ ಎಲ್ಲ ಸಮಸ್ಯೆಗಳಿಗೂ ಪರಮೋಚ್ಚ ಪರಿಹಾರ. ಶಿಕ್ಷಣಕ್ಕಾಗಿ ಶಿಕ್ಷಣವಿರಬೇಕು. ಅದು ಕೆಲವೇ ಜನರ ಸ್ವತ್ತಾಗದೆ ಪ್ರಗತಿಪರ ರಾಜ್ಯದಲ್ಲಿ ಎಲ್ಲರ ಆಜನ್ಮಸಿದ್ಧ ಹಕ್ಕಾಗಬೇಕು ಎಂದು ಹೇಳಿದ್ದಾರೆ. 21, ಮಹಿಳೆಯ ಅರ್ಥನಾದ ಕೇಳಿ ರಾಹಿಲನ ಮನದಲ್ಲಿ ಮೂಡಿದ ಪ್ರಶ್ನೆಗಳಾವವು? ಮಹಿಳೆಯ ಅರ್ಥನಾದ ಕೇಳಿ ರಾಹಿಲನ ಮನದಲ್ಲಿ ಆ ಮಹಿಳೆ ಯಾವ ರೀತಿಯ ಅಪಾಯದಲ್ಲಿ ಸಿಲುಕಿದ್ದಾಳೆ? ಆ ಮನೆಯೊಳಗೆ ಏನು ಸಂಭವಿಸುತ್ತಿದೆ? ತಾನೀಗ ಈ ಕದವನ್ನು ತಟ್ಟಿದರೆ ಪರಿಣಾಮವೇನಾಗಬಹುದು? ಬ್ಲಾಕೌಟ್ ನಿಯಮ ಪಾಲಿಸುವ ಈ ಸಮಯದಲ್ಲಿ ಆ ಮನೆಯೊಳಗೆ ಯಾವ ರೀತಿಯ ಕ್ರೌರ್ಯ ನಡೆಯುತ್ತಿದೆ ಎಂಬ ಪ್ರಶ್ನೆಗಳು ಏನಾಗ್ತಾವಪ್ಪ ಅಂದ್ರೆ
ರಾಹಿಲನ ಮನದಲ್ಲಿ ಮೂಡ್ತವೆ. 22. ಹೊಸ ಭರವಸೆಗಳನ್ನು ಮೂಡಿಸಿ ಯಾವುದರ ನಡುವೆ ಸೇತುವೆಯಾಗಬೇಕೆಂದು ಜಿ ಎಸ್ ಶಿವರುದ್ರಪ್ಪನವರು ಹೇಳಿದ್ದಾರೆ. ಭಾಷೆ, ಜಾತಿ, ಮತ ಧರ್ಮಗಳ ಭೇದ ಭಾವದಿಂದ ಮನುಜರ ನಡುವೆ ಅಡ್ಡಗೋಡೆಗಳು ನಿರ್ಮಾಣವಾಗಿವೆ. ಸ್ನೇಹ, ಪ್ರೀತಿ, ನಂಬಿಕೆಯ ಮೂಲಕ ಮನುಜರ ನಡುವಿನ ಈ ಅಡ್ಡಗೋಡೆಗಳನ್ನು ಕೆಡವಬೇಕು. ಬದುಕಿನಲ್ಲಿ ಹೊಸ ಭರವಸೆಗಳನ್ನು ಮೂಡಿಸಿ ಮನುಜರ ನಡುವೆ ಸೇತುವೆಯಾಗಬೇಕೆಂದು ಎಸ್ ಕವಿ ಜಿ ಎಸ್ ಶಿವರುದ್ರಪ್ಪನವರೇ ಹೇಳಿದ್ದಾರೆ. ಇನ್ನು ಮುಂದಿನ ಪ್ರಶ್ನೆ ಇದೆ. 23. ಕೃಷ್ಣನು ಕೌರವೇಂದ್ರನನ್ನು ಕೊಂದನು ಎಂದು ಕರ್ಣ ಹೇಳಲು ಕಾರಣ ಏನು? ನೋಡಿ, ಕರ್ಣನನ್ನು ಕೃಷ್ಣನಿಗೆ ನಾನು ರಾಜ್ಯದ ಸಿರಿ ಸಂಪತ್ತಿಗೆ ಸೋಲುವವನಲ್ಲ, ಪಾಂಡವರು ಕೌರವರು ಸೇವೆಯಲ್ಲಿ ಮಾಡುವುದು ನನಗೆ ಇಷ್ಟವಿಲ್ಲ, ಆದರೆ ನನ್ನನ್ನು ಕಾಪಾಡಿದ ಒಡೆಯನಾದ ದುರ್ಯೋಧನನಿಗೆ ಶತ್ರುಗಳ ಸಿರವನ್ನು ಕಡಿದು ತಂದು ಒಪ್ಪಿಸುವ ಆವೇಶದಲ್ಲಿ ಇದ್ದೆನು. ಆದರೆ ನೀನು ನನ್ನ ಜನ್ಮ ರಹಸ್ಯವನ್ನು ತಿಳಿಸಿ ದುರ್ಯೋಧನನನ್ನು ಕೊಂದೆ ಎಂದನು. ಪ್ರಶ್ನೆ 24. ಬಾಳಿನಲ್ಲಿ ತೃಪ್ತಿ ದೊರಕಬೇಕಾದರೆ ಏನು ಮಾಡಬೇಕೆಂಬುದು ವಿವೇಕಾನಂದರ ಅಭಿಪ್ರಾಯವಾಗಿದೆ. ದೇಶದ ಮತ್ತು ಇಡೀ ಜಗತ್ತಿನ ಕಲ್ಯಾಣ ನಮ್ಮ ಮೇಲೆ ನಿಂತಿದೆ ಎಂದು ಭಾವಿಸಿ ಕಾರ್ಯೋನ್ಮುಖರಾಗಬೇಕು. ವೇದಾಂತದ ಸಂದೇಶವನ್ನು ಪ್ರತಿ ಮನೆಗೂ ಸಾರಬೇಕು. ಪ್ರತಿಯೊಂದು ಆತ್ಮದಲ್ಲಿರುವ ಸುಪ್ತ ಪಾವಿತ್ರ್ಯತೆಯನ್ನು ಜಾಗೃತಗೊಳಿಸಿ ಒಂದು ಮಹಾ ಆದರ್ಶಕ್ಕಾಗಿ ಬಾಳಿ ದುಡಿದು ಮಡಿದಾಗ ಬಾಳಿನಲ್ಲಿ ತೃಪ್ತಿ ದೊರಕುತ್ತದೆ ಎಂಬುದು ಸ್ವಾಮಿ ವಿವೇಕಾನಂದರ ಅಭಿಪ್ರಾಯವಾಗಿದೆ. ಇನ್ನು ಭಗತ್ ಸಿಂಗ್ ಹೇಗೆ ಅಮರನಾದನು? ಭಗತ್ ಸಿಂಗ್ ಜಲಿಯನ್ ವಾಲಾಬಾಗಿನ ಘಟನೆಯಿಂದ ಆಕ್ರೋಶಿತನಾಗಿ ಕ್ರಾಂತಿಕಾರಿ ಗುಂಪಿನ ಸಹಾಯದಿಂದ ಬ್ರಿಟಿಷ್ ಸರ್ಕಾರದ ವಿರುದ್ಧ ತನ್ನ ಸೇಡನ್ನು ತೀರಿಸಿಕೊಳ್ತಾನೆ. ಇದರ ಫಲವಾಗಿ ತನ್ನ ಸಹಚರರಾದ ಸುಖದೇವ, ರಾಜಗುರು, ಬಟುಕೇಶ್ವರ ದತ್ತರೊಂದಿಗೆ ಮರಣದಂಡನೆಗೆ ಈಡಾಗಿ ಹಸನ್ಮುಖಿಯಾಗಿ ತಾಯಿ ಭಾರತಾಂಬೆಯ ಸ್ವಾತಂತ್ರ್ಯದ ಹನತೆಗೆ ತೈಲವೆಂಬಂತೆ ವೀರಯೋಧನಾಗಿ ಸ್ವಾತಂತ್ರ್ಯಕ್ಕೋಸ್ಕರ ತನ್ನ ಜೀವನವನ್ನೇ ಅರ್ಪಿಸಿ ಮರಣದಂಡನೆಗೆ ಈಡಾಗಿ ಸ್ವಾತಂತ್ರ್ಯ ಹೋರಾಟಕ್ಕೆ ಸ್ಪಷ್ಟವಾದ ಗುರಿ ತೋರಿಸಿಕೊಟ್ಟು ತನ್ನ ತ್ಯಾಗ ಬಲಿದಾಗದಿಂದ ಅಮರನಾದನು. ಪ್ರಶ್ನೆ 26. ವಸಂತ ಮುಖ ತೋರಲಿಲ್ಲ ಕವನದಲ್ಲಿ ಪ್ರಕೃತಿಯ ಸಂಭ್ರಮ ಹೇಗೆ ವ್ಯಕ್ತವಾಗಿದೆ? ಒಡೆಯನ ಮನೆಯ ಅಂಗಳದಲ್ಲಿ ಮಾವಿನ ಮರಗಳು ಹಚ್ಚು ಹಸುರಾಗಿ ಮೈತುಂಬಿ ನಿಂತಿವೆ. ಆ ಪ್ರಕೃತಿಯ ಮಡಲಲ್ಲಿ ರೆಕ್ಕೆಗಳು ರೆಕ್ಕೆ ಬಿಚ್ಚಿ ಹಾರುತ್ತಿವೆ. ಪ್ರಕೃತಿಯ ಸೊಬಗನ್ನು ಕೋಗಿಲೆಗಳು ಮನದುಂಬಿ ಹಾಡುತ್ತಿವೆ. ಈ ಭೂಮಿಗೆ ಕಡಲು ಉಕ್ಕಿ ಹರಿಯುವ ಸಂಭ್ರಮ ವ್ಯಕ್ತವಾಗಿದೆ. ಮಲೆನಾಡಿನಲ್ಲಿ ದೀಪದ ಬತ್ತಿಯ ಸಮಸ್ಯೆ ಹೇಗೆ ಪರಿಹರಿಸಿಕೊಳ್ಳಲಾಯಿತು? ಪಶ್ಚಿಮ ಘಟ್ಟದ ಕಾಡುಗಳಲ್ಲಿ ತೊಡಕಲು ಕುಡಿ ಎಂಬ ಬೂದು ಬಣ್ಣದ ಗಿಡದ ಎಳೆಯ ಕುಡಿ ಸಂಗ್ರಹಿಸಿ ಒಣಗಿಸಿ ಡಬ್ಬದಲ್ಲಿ ಶೇಖರಿಸಿಡಲಾಗುತ್ತಿತ್ತು. ಒಣಗಿದ ಕುಡಿಯನ್ನು ಎಣ್ಣೆಯನ್ನು ಅದ್ದಿ ನಿತ್ಯ ಆರತಿಗೆ ಬಳಸಲಾಗುತ್ತಿತ್ತು. ಇದು ಎಣ್ಣೆಯನ್ನು ಹತ್ತಿಯಂತೆ ಹೀರಿಕೊಂಡು ದೀಪ ಉರಿಯಲು ಸಹಾಯಕವಾಗಿತ್ತು. ನಾಗಸಂಪಿಗೆ ಬೀಜಗಳನ್ನು ಕುಟ್ಟಿ ಚಿಕ್ಕ ಚಿಕ್ಕ ಉಂಡೆಗಳನ್ನು ಕಟ್ಟಿ ಉರಿಸಲಾಗುತ್ತಿತ್ತು. ಇದಲ್ಲದೆ ಅಡಿಕೆ ತೋಟಗಳಿನಂಚಿನಲ್ಲಿ ಬೆಳೆಯುತ್ತಿದ್ದ ಜವಾರಿ ಹತ್ತಿ ಗಿಡಗಳ ಹತ್ತಿಯನ್ನು ದೀಪಕ್ಕೆ ಬಳಸುವ ಮೂಲಕ ಮಲೆನಾಡಿನಲ್ಲಿ ದೀಪದ ಬತ್ತಿಯ ಸಮಸ್ಯೆಯನ್ನು ಪರಿಹರಿಸಿಕೊಳ್ಳಲಾಯಿತು. ಸಾಹಿತಿಗಳ ಪರಿಚಯದಲ್ಲಿ ಮೊದಲನೇದಾಗಿ ಸಾರಾ ಅಬೂಬಕರ್ ಅವರ ಬಗ್ಗೆ ಕೇಳಿದರೆ, ಕಾಲ 1936, ಸ್ಥಳ ಕಾಸರಗೂಡು, ಕೃತಿಗಳು ಚಪ್ಪಲಿಗಳು ಖೆಡ್ಡ ಪಯಣ, ಪ್ರಶಸ್ತಿಗಳು ಇವರಿಗೆ ನೃಪತುಂಗ ಪ್ರಶಸ್ತಿ ಸಿಕ್ಕಿದೆ. ಕುವೆಂಪು, ಕಾವ್ಯನಾಮ ಕುವೆಂಪು, ಪೂರ್ಣ ಹೆಸರು ಕುಪ್ಪಳ್ಳಿ ವೆಂಕಟಪ್ಪನ ಮಗ ಪುಟ್ಟಪ್ಪ, ಕಾಲ 1904, ಸ್ಥಳ ತೀರ್ಥಹಳ್ಳಿ, ಕೃತಿಗಳು ಮಲೆನಾಡಿನಲ್ಲಿ ಮಲೆನಾಡಿನ ಚಿತ್ರಗಳು, ಕೊಳಲು ಪಾಂಚಜನ್ಯ, ಶ್ರೀರಾಮಾಯಣ ದರ್ಶನಂ, ಪ್ರಶಸ್ತಿಗಳು ಜ್ಞಾನಪೀಠ ಪ್ರಶಸ್ತಿ, ರಾಷ್ಟ್ರಕವಿ ಪ್ರಶಸ್ತಿ, ಪಂಪ ಪ್ರಶಸ್ತಿ. ನಾನು ಎಷ್ಟು ಹೇಳಿದ್ದೀನಲ್ಲ ಅಷ್ಟು ನೀವು ಪೂರ್ಣ ವಾಕ್ಯದಲ್ಲಿ ಬರೆದ್ರೆ ಸಾಕು. ಇನ್ನು ಪದ್ಯಭಾಗಕ್ಕೆ ಪ್ರಸ್ತಾರ ಹಾಕಿ ಗನ ವಿಭಾಗಿಸಿ ಛಂದಸ್ಸಿನ ಹೆಸರನ್ನು ಹೇಳ್ತಕ್ಕಂಥದ್ದಿತ್ತು. ಕೋಗಿಲೆಯಾಗಿ ಪುಟ್ಟುವುದು ನಂದನದೊಳವನ ವಾಸಿದೇಶದೊಳ ಅಂತ ಇದೆ. ಇದು ಉತ್ಪನ್ನ ಮಾಲಾ ವೃತ್ತ ಇದೆ. ಅಂದರೆ ಭರ ನಭ ಭರ ಅಂತಕ್ಕಂಥದ್ದು ಎಸ್ ಗನಗಳು ಇದರಲ್ಲಿ ಏನಾಗ್ತಾವಪ್ಪ ಅಂದರೆ ಬರ್ತವೆ. ಮುಂದಿನ ಪ್ರಶ್ನೆಯಲ್ಲಿ ಅಲಂಕಾರಗಳನ್ನು ಕೊಟ್ಟಿದ್ರು. ಮನೋರಮೆಯ ಹನೆ ಬಾಲಚಂದ್ರನಂತೆ ಆಕರ್ಷಣೀಯವಾಗಿತ್ತು. ಅಲಂಕಾರ, ಉಪಮಾಲಂಕಾರ, ಲಕ್ಷಣ ಎರಡು ವಸ್ತುಗಳಿರುವ ಸಾದೃಶ್ಯ ಸಂಪತ್ತನ್ನು ವರ್ಣಿಸಿ ಹೇಳ್ತದೆ. ಉಪಮೇಯ ಮನೋರಮೆಯ ಹನೆ, ಉಪಮಾನ ಬಾಲಚಂದ್ರ, ವಾಚಕ ಪದ ಅಂತೆ ಸಮಾನ ಧರ್ಮ ಆಕರ್ಷಣೀಯವಾಗಿತ್ತು. ಸಮನ್ವಯ ಇಲ್ಲಿ ಉಪಮೇಯವಾದ ಮನೋರಮೆಯ ಹನೆಯನ್ನು ಉಪಮಾನವಾದ ಬಾಲಚಂದ್ರನಿಗೆ ಹೋಲಿಸಲಾಗಿದೆ. ಸೊ ಹಾಗಾಗಿ ಇದು ಉಪಮಾಲಂಕಾರ ಆಗ್ತದೆ. ಇನ್ನು ಗಾದೆ ಮಾತುಗಳಲ್ಲಿ ಕುಂಬಾರನಿಗೆ ವರುಷ, ದೊನ್ನೆಗೆ ನಿಮಿಷ. ಯಾವುದೇ ಒಂದು ಗಾದೆ ಮಾತುಗಳನ್ನು ಬರೀಬೇಕಾದರೆ ನಾಲ್ಕು ಸಾಲುಗಳು ಮೊದಲು ಬರೀಲೇಬೇಕು. ವೇದಗಳು ಗಾದೆಗಳಿಗೆ ಸಮಾನ ಎನ್ನುತ್ತಾರೆ. ಗಾದೆ ವೇದಕ್ಕಿಂತ ಒಂದು ಪಟ್ಟು ಮಿಗಿಲಾಗಿರುವುದರಿಂದ ವೇದ ಸುಳ್ಳಾದರೂ ಗಾದೆ ಸುಳ್ಳಾಗದು ಎಂಬ ನುಡಿ ಹುಟ್ಟಿತು.
ಹಿರಿಯರ ಅನುಭವದ ನುಡಿಮುತ್ತುಗಳೇ ಈ ಗಾದೆಗಳು. ಬಿಂದುವಿನಂತಹ ಗಾದೆಯಲ್ಲಿ ಸಿಂಧುವಿನಂತಹ ವಿಶಾಲ ಅರ್ಥವು ಅಡಗಿರುತ್ತದೆ. ಅಂತಹ ಮಹತ್ವದ ಗಾದೆಗಳಲ್ಲಿ ಕುಂಬಾರನಿಗೆ ವರುಷ, ದೊನ್ನೆಗೆ ನಿಮಿಷ ಎಂಬ ಗಾದೆಯೂ ಸಹ ಒಂದಾಗಿದೆ. ಕುಂಬಾರನು ಸೂಕ್ತವಾದ ಮಣ್ಣನ್ನು ಆರಿಸಿ ತಂದು ಹದಗೊಳಿಸಿ ಕಲಸಿ ಚಕ್ರಕ್ಕೆ ಹಾಕಿ ತಿರುವಿ ಬೇಕಾದ ಆಕಾರಗಳಲ್ಲಿ ಸಾವಿರಾರು ಮಡಕೆ ಕುಡಿಕೆಗಳನ್ನು ತಯಾರಿಸಲು ವರ್ಷಗೊಟ್ಟಲೆ ಕಾಲವು ಬೇಕಾಗುತ್ತದೆ. ಆದರೆ ಅವಷ್ಟನ್ನೇ ಒಂದು ಕೋಲಿನಿಂದ ಒಂದೆರಡು ನಿಮಿಷಗಳಲ್ಲಿ ಸುಲಭವಾಗಿ ಒಡೆದು ಹಾಕಿಬಿಡಬಹುದು. ಇದೇ ರೀತಿ ಒಂದು ಮನೆ ಕಟ್ಟಲು ವರ್ಷಾನುಗಟ್ಟಲೆ ಸಮಯ ಬೇಕಾಗುತ್ತದೆ. ಅದನ್ನು ಕೆಡಹಲು ಕೇವಲ ಒಂದೆರಡು ಗಂಟೆಗಳೇ ಸಾಕು. ಮನುಷ್ಯನು ಒಳ್ಳೆಯ ಹೆಸರನ್ನು, ಹಣವನ್ನು, ಖ್ಯಾತಿಯನ್ನು ಸಂಪಾದಿಸಲು ಬದುಕಿನ ಹಲವು ವರ್ಷಗಳು ಶ್ರಮಿಸಬೇಕಾಗುತ್ತದೆ. ಕೆಲವೇ ನಿಮಿಷಗಳ ದುಷ್ಕಾರ್ಯಗಳು, ಕಷ್ಟಪಟ್ಟು ಸಂಪಾದಿಸಿದ ಒಳ್ಳೆಯತನವನ್ನು, ಹಣವನ್ನು, ಖ್ಯಾತಿಯನ್ನೆಲ್ಲ ಹಾಳು ಮಾಡಿ ಬಿಡ್ತವೆ. ಕಟ್ಟುವುದು ಕಠಿಣ, ಕೆಡುವುದು ಸುಲಭ ಎಂಬ ಗಾದೆಯು ಕೂಡ ಈ ಮೇಲಿನ ಅರ್ಥವನ್ನೇ ಸಮರ್ಥಿಸುತ್ತದೆ. ಇನ್ನು ಅತಿಯಾಸೆ ಗತಿಗೇಡು ಇದೆ. ಗಾದೆಗಳು ವೇದಗಳಿಗೆ ಸಮಾನ ಎನ್ನುತ್ತಾರೆ. ಗಾದೆ ವೇದಕ್ಕಿಂತ ಒಂದು ಪಟ್ಟು ಮಿಗಿಲಾಗಿರುವುದರಿಂದ ವೇದ ಸುಳ್ಳಾದರೂ ಗಾದೆ ಸುಳ್ಳಾಗದು ಎಂಬ ನುಡಿ ಹುಟ್ಟಿತು. ಹಿರಿಯರ ಅನುಭವದ ನುಡಿಮುತ್ತುಗಳೇ ಈ ಗಾದೆಗಳು. ಬಿಂದುವಿನಂತಹ ಗಾದೆಯಲ್ಲಿ ಸಿಂಧುವಿನಂತಹ ವಿಶಾಲಾರ್ಥವು ಅಡಗಿರುತ್ತದೆ. ಅಂತ ಮಹತ್ವದ ಗಾದೆಗಳಲ್ಲಿ ಅತಿಯಾಸೆ ಗತಿಗೇಡು ಎಂಬ ಗಾದೆಯೂ ಸಹ ಒಂದಾಗಿದೆ. ಪ್ರಸ್ತುತ ಅತಿಯಾಸೆ ಗತಿಗೇಡು ಗಾದೆಯ ತಿರುಳನ್ನು ತಿರುಕನಕನಸು ಪದ್ಯ ಎಂಬ ಸ್ಪಷ್ಟವಾಗಿ ವಿವರಿಸುತ್ತದೆ. ತಿರುಕ ರಾಜನಾಗುವ ಅವಕಾಶ ಪಡೆದಂತೆಯೂ, ಸಕಲ ವೈಭವಗಳಲ್ಲಿ ಮರೆದಂತೆಯೂ ಕನಸು ಕಾಣುತ್ತಾನೆ. ಶತ್ರುಗಳ ದಾಳಿ ಎದುರಾಗುತ್ತಲೇ ಕೈಕಾಲುಗಳನ್ನು ಒದರಿ ಎಚ್ಚರಗೊಳ್ಳುತ್ತಾನೆ. ಅಂದು ಲಭಿಸಿದ ಅನ್ನದ ಬಟ್ಟಲು ಮಣ್ಣು ಪಾಲಾಗ್ತದೆ. ತನ್ನ ಇತಿಮಿತಿ ಮೀರಿ ಆಸೆ ಪಡಬಾರದು, ಏಕೆಂದರೆ ಹಾಗೆ ಮಿತಿಮೀರಿ ಆಸೆ ಪಟ್ಟದ್ದು ಅದೃಷ್ಟವಶಾತ್ ಸಿಕ್ಕರೂ ಅದರ ಬೆನ್ನಲ್ಲೇ ಬರುವ ಅಪಾಯ ಸಮಸ್ಯೆಗಳನ್ನು ಪರಿಹರಿಸಿಕೊಳ್ಳಲು ಶಕ್ತಿ ಇರುವುದಿಲ್ಲ. ಇನ್ನು ಸಂದರ್ಭಗಳು ನೋಡಿ. ಗುರುಪದೇಶ ಎಂದರೆ ತಲೆ ನೆರೆಯದೆ ಬರುವ ಮುಪ್ಪು. ಇದು ಡಾಕ್ಟರ್ ಬನ್ನಂಜಯ್ ಗೋವಿಂದಾಚಾರ್ಯವರು ಬರೆದಿರುವ ಕಾದಂಬರಿ ಕೃತಿಯಿಂದ ಆರಿಸಿದ ಶುಕನಾಸನ ಉಪದೇಶ ಎಸ್ ಈ ಪಾಠದಿಂದ ಇದೆ. ಸೊ ಸಂದರ್ಭ ಮತ್ತು ಎಸ್ ಸ್ವಾರಸ್ಯವನ್ನು ಸ್ವಲ್ಪ ತಾವು ಪಾಸ್ ಮಾಡಿ ಅದನ್ನು ನೋಡಿಕೊಡ್ರಿ ಡೀಟೇಲಾಗಿ. ಎರಡನೇ ವಾಕ್ಯ, ಅವಂತಿ ಸುಕುಮಾರನೆಂದು ಪೆಸರನಿಟ್ಟಂ ಅಂತ ಇದೆ. ಇದು ಶಿವಕೋಟ್ಯಾಚಾರ್ಯವರು ಬರೆದಿರುವ ಒಡ್ಡಾರಾಧನೆ ಕೃತಿಯಿಂದ ಆರಿಸಿದ ಸುಕುಮಾರ ಸ್ವಾಮಿ ಕಥೆಯಿಂದ ಈ ಮಾತು ಬಂದಿದೆ. ನೋಡಿ, ಈ ಉಜ್ಜಯಿನಿಯ ಅರಸನಾದ ಋಷಭಾಂಕನು ಸುಕುಮಾರ ಸ್ವಾಮಿಯ ವೈಭವ ಜೀವನವನ್ನು ಕಂಡು ಅರಸನಾದ ನಾನು ಇಷ್ಟೊಂದು ವೈಭವ ಜೀವನ ನಡೆಸಲು ಸಾಧ್ಯವಾಗಿಲ್ಲ ಅಂತ ಹೇಳೋ ಸಂದರ್ಭದಲ್ಲಿ ಬಂದಿದೆ. ಸೊ ಅದು ಕೂಡ ಸ್ವಾರಸ್ಯವನ್ನು ಸಹಿತನು ಕೂಡ ನೋಡಿ. ಮುಂದಿನ ವಾಕ್ಯ, ಕಿರಿದು ಪೊನ್ನಂ ತೆಗೆದುಕೊಳ್ಳಂ ಅಂತ ಇದೆ. ಇಲ್ಲಿ ದುರ್ಗಸಿಂಹ ಕರ್ನಾಟಕ ಪಂಚತಂತ್ರ ಕೃತಿಯಿಂದ ಆಯ್ದ ವೃಕ್ಷಸಾಕ್ಷಿ ಪಾಠದಿಂದ ಆರಿಸಿದ್ದಾರೆ. ಸೊ ದುಷ್ಟಬುದ್ಧಿ ಧರ್ಮಬುದ್ಧಿಗೆ ಈ ಮಾತನ್ನು ಏನು ಮಾಡ್ತಾನಪ್ಪ ಅಂದರೆ ಹೇಳ್ತಾನೆ. ಅದು ಕೂಡ ಸ್ವಲ್ಪ ನೋಡಿ. ಇನ್ನು ಹರಿಯ ಹಾಗೆ ಹೊಗೆ ದೊರ ದುರುಹದೆ ಬರಿದೇ ಹೋಗುವುದೇ ಅಂತ ಇದೆ. ಇದು ಕುಮಾರವ್ಯಾಸನ ಕರ್ನಾಟಕ ಭಾರತ ಕಥಾ ಮಂಜರಿ ಮಹಾಕಾವ್ಯದಿಂದ ಆಯ್ದ ಕೌರವೇಂದ್ರನ ಕೊಂದೇ ನೀನು ಪದ್ಯದ್ದು ಇದೆ. ಸೊ ಕರ್ಣನ ಮನಸ್ಸಿನಲ್ಲಿ ಮೂಡಿದ ಭಾವನೆ ವಿವರಿಸೋ ಸಂದರ್ಭದಲ್ಲಿ ಕವಿ ಏನು ಮಾಡ್ತಾನಪ್ಪ ಅಂದರೆ ಮೇಲಿನಂತೆ ಹೇಳ್ತಾನೆ. ಇನ್ನು ಮುಂದಿನ ವಾಕ್ಯ, ಎನ್ನಲು ಗಾಳ ನೆನ್ನಲು ಗಮದಮ್ಮನಕ್ಕದ ಪಾರ್ಥ ಭೀಮರು ಅಂತ ಇದೆ. ರನ್ನ ಬರೆದಿರುವ ಸಾಹಸ ಭೀಮ ವಿಜಯ ಕೃತಿಯಿಂದ ಆರಿಸಿದ ಛಲಮೆನೆ ಮೆರವೆಂ ಪದ್ಯದಿಂದ ಆರಿಸಿದ್ದಾರೆ. ಸೊ ಈ ಮಾತು ಏನು ಮಾಡ್ತಾನಪ್ಪ ಅಂದ್ರೆ, ಎಸ್ ಕುರುಕ್ಷೇತ್ರದ ಸಮಯದಲ್ಲಿ ಶರಶೆಯಲ್ಲಿ ಮಲಗಿರುವ ಭೀಷ್ಮರನ್ನಲು ಕಾಣು ಬಂದ ಸಂದರ್ಭದಲ್ಲಿ ದುರ್ಯೋಧನನು ಭೀಷ್ಮರನ್ನ ಕುರಿತು ಎಸ್ ಏನು ಮಾಡ್ತಾನೆ ಹೇಳ್ತಾನೆ. ದುರ್ಯೋಧನ ಭೀಷ್ಮನಿಗೆ ಈ ಮಾತನ್ನು ಏನು ಮಾಡ್ತಾನಪ್ಪ ಅಂದ್ರೆ ಹೇಳ್ತಾನೆ. ಇದು ಕೂಡ ಸ್ವಾರಸ್ಯ ಸ್ವಲ್ಪ ನೋಡ್ಕೊಡ್ರಿ. ಇನ್ನು ನೆಕ್ಸ್ಟ್, ವಿದ್ಯಾಧನಮೇ ಧನಮುಪ್ಪುದು ಅಂತ ಇದೆ. ಇದು ಪಂಪ ಬರೆದಿರುವ ವಿಕ್ರಮಾರ್ಜುನ ವಿಜಯನ್ ಕೃತಿಯಿಂದ ಆರಿಸ ಕೆಮ್ಮನೆ ಮೀಸೆ ಒತ್ತನೆ ಅಂತಕ್ಕಂಥ ಪದ್ಯದಿಂದ ಆರಿಸಲಾಗಿದೆ. ದ್ರೋಣನು ಬಡತನದಿಂದ ಬಳಲುವ ಸಮಯದಲ್ಲಿ ತನ್ನ ಮಗನೊಡನೆ ಸಹಾಯವನ್ನು ಯಾಚಿಸಿ ಪರಶುರಾಮನ ಬಳಿಗೆ ಬಂದಾಗ ಎಸ್ ಈ ಸಂದರ್ಭದಲ್ಲಿ ಈ ಮಾತನ್ನು ದ್ರೋಣ ಪರಶುರಾಮನಿಗೆ ಹೇಳ್ತಾನೆ. ಇನ್ನು ಪದ್ಯಗಳಿತ್ತು. ನೀಲ ಮೇಘ ಮಂಡಲ ಸಮಬನ್ನ ಮುಗಿಲಿಗೆ ರೆಕ್ಕೆಗಳೆಳೆದು ಅನ್ನ ಚಿಕ್ಕೆಯ ಮಾಲೆಯನ್ನು ಸೆಕ್ಕಿಸಿಕೊಂಡು ಸೂರ್ಯಚಂದ್ರರನ್ನು ಮಾಡಿದೆ ಕನ್ನ ಹಕ್ಕಿ ಹಾರುತ್ತಿದೆ ನೋಡಿದಿರ. ಯುಗ ಯುಗಗಳ ಹಣೆ ಬರೆಹವರಿಸಿ ಮನ್ವಂತರಗಳ ಭಾಗ್ಯವ ತೆರೆಸಿ ರೆಕ್ಕೆಯ ಬೀಸುತ ಚೇತನಗೊಳಿಸಿ ಹೊಸಗಾಲದ ಹಸು ಮಕ್ಕಳ ಹರಸಿ ಹಕ್ಕಿ ಹಾರುತ್ತಿದೆ ನೋಡಿದಿರ. ಇನ್ನು ಪದ್ಯದ ಮೌಲ್ಯಾಧರಿಸಿ ಸಾರಾಂಶನ ಬರಲಿಕ್ಕೆ ಕೊಟ್ಟಿದ್ರು. ತೆಗೆದುತ್ತರಿಯ ಮುರಿದು ಕುದುರೆಯ ಗಳಕ್ಕೆ ಬಿಗಿದು ಕದಳಿ ದ್ರುಮಕ್ಕೆ ಕಟ್ಟಲಕ್ಕೆ ಮುನಿಸುತ್ತಾರಂತ ಇದೆ. ಸೊ ಇದು ಏನು ಮಾಡಿದಾರಪ್ಪ ಅಂದರೆ ವೀರಲವ ಪದ್ಯದಿಂದ ಇದೆ. ಓಕೆನಾ? ಸೊ ಇಲ್ಲೆಲ್ಲ ಸ್ವಲ್ಪ ನಾನು ಕೊಟ್ಟಿದ್ದೀನಿ, ಅದನ್ನು ಕೂಡ ನೋಡ್ಕೊಡ್ರಿ. ಇನ್ನು ಲಾಂಗ್ ಕ್ವಶನಲ್ಲಿ ಶಬರಿಯ ಚಿಂತೆ ಹಿಂಗಿ ಹೋದ ಸಂದರ್ಭದ ಸ್ವಾರಸ್ಯವನ್ನು ನಿಮ್ಮ ಮಾತುಗಳಲ್ಲಿ ಬರೀರಿ ಅಂತ ಇತ್ತು. ಆಲ್ರೆಡಿ ಇಲ್ಲಿದೆ, ಸ್ವಲ್ಪ ಪಾಸ್ ಮಾಡಿ ಅದನ್ನು ನೀಟಾಗಿ ಓದ್ಕೊಡ್ರಿ. ಅದೇ ಥರ ಇನ್ನೊಂದು ಪ್ರಶ್ನೆ ಇತ್ತು, ಹಲಗಲಿ ದಂಗೆ ಪರಿಣಾಮವನ್ನು ವಿವರಿಸ್ರಿ. ಇವೆಲ್ಲ ಪಾಯಿಂಟ್ಸ್ಗಳು ಏನು ಮಾಡ್ತಾವಪ್ಪ ಅಂದರೆ ಹಲಗಲಿ ದಂಗೆ ಪರಿಣಾಮವನ್ನು ಹೇಳ್ತಾವೆ.
ಇನ್ನು ಗದ್ಯ ಭಾಗ ಅಂತಲೂ ಕೂಡ ತುಂಬ ಈಸಿಯಾಗಿರ್ತಕ್ಕಂಥ ಗದ್ಯ ಭಾಗನೇ ಇತ್ತು. ಪತ್ರಲೇಖನದಲ್ಲಿ ನೋಡಿ, ನೀವು ಹರ್ಷಿತಾ ಧಾರವಾಡದ ನಿವಾಸಿ ಅಂತ ತಿಳಿದುಕೊಂಡು ಸಾರ್ವಜನಿಕ ಶೌಚಾಲಯ ನಿರ್ಮಿಸಿಕೊಡುವಂತೆ ಮಹಾನಗರ ಪಾಲಿಕೆ ಆಯುಕ್ತರಿಗೆ ಪತ್ರ ಬರೀಬೇಕಿತ್ತು. ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆಗೆ ಬರ್ತದೆ ಇದು, ಸೊ ಅದನ್ನು ಬರೀರಿ. ಇನ್ನು ನೀವು ಅಥರ್ವ ಸರ್ಕಾರಿ ಪ್ರೌಢಶಾಲೆ ದಾವಣಗೆರೆ ವಿದ್ಯಾರ್ಥಿ ಅಂತ ಭಾವಿಸಿಕೊಂಡು, ಸಿದ್ಧಾಂತ ಈತ ಸರ್ಕಾರಿ ಪ್ರೌಢಶಾಲೆ ಬೆಳಗಾವಿಯಲ್ಲಿ ಇದನ್ನು, ಈತನಿಗೆ ನೀವು ಶಾಲೆಯಲ್ಲಿ ಆಚರಣೆ ಮಾಡಿದ ವಾರ್ಷಿಕೋತ್ಸವ ಕಾರ್ಯಕ್ರಮವನ್ನು ವಿವರಿಸಿ ನಿಮ್ಮ ಗೆಳೆಯನಿಗೆ ಪತ್ರವನ್ನು ಬರಿಬೇಕಿತ್ತು. ನೋಡಿ, ಆಯುಕ್ತರಿಗೆ ಬರಿಬೇಕಾದ್ರೆ ಪತ್ರ, ಮೇಲೆ ದಿನಾಂಕ ಸ್ಥಳ, ಹಿಂದೆ ಹಾಕ್ತೀರಿ, ಹರ್ಷಿತಾ 10ನೇ ತರಗತಿ ಧಾರವಾಡ. ಯಾರಿಗೆ ಬರಿಬೇಕಿತ್ತು? ಮಾನ್ಯ ಆಯುಕ್ತರು, ಎಸ್ ಮಿನಿ ವಿಧಾನಸೌಧ ಧಾರವಾಡ ಅಥವಾ ಮಹಾನಗರ ಪಾಲಿಕೆ ಧಾರವಾಡ ಅಂತ ಹಾಕಿದ್ರು ನಡೀತದೆ. ವಿಷಯ, ನಮ್ಮ ಬಡಾವಣೆಯಲ್ಲಿ ಸಾರ್ವಜನಿಕ ಶೌಚಾಲಯ ನಿರ್ಮಿಸಿ ಕೊಡುವ ಕುರಿತು ಅಂತ ಬರೆದು ಪತ್ರದ ಒಡಲು ಬರೆದು ವಂದನೆಗಳೊಂದಿಗೆ ಇಂತಿ ತಮ್ಮ ನಂಬುಗೆ ಹರ್ಷ ಅಂತ ಬರಿಬೇಕು. ಇದು ಹೊರ ವಿಳಾಸ, ಇದೇನು ಹಾಕುವ ಅವಶ್ಯಕತೆ ಇಲ್ಲ, ಆದರೂ ಕೂಡ ಹಾಕಿದ್ರು ಇಟ್ಸ್ ಓಕೆ. ಇನ್ನು ಲಾಸ್ಟ್ ನಿಮಗೆ ಪ್ರಬಂಧ ಕೇಳಿದ್ರು ನೋಡಿ, ಪ್ರಾಚ್ಯ ಸ್ಮಾರಕಗಳ ಸಂರಕ್ಷಣೆ ತುಂಬ ವೆರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಒಂದು ಬತ್ತು. ಆಲ್ರೆಡಿ ನಿಮ್ಮ ಪುಸ್ತಕದಲ್ಲಿ ಕೂಡ ಇದನ್ನು ಏನು ಮಾಡಿದ್ರಪ್ಪ ಅಂದರೆ ಇಟ್ಟಿದ್ರು. ಸೊ ಯಾವ ಥರನಾಗಿ ನಾವು ಪ್ರಾಚ್ಯ ವಸ್ತುಗಳ ಸಂರಕ್ಷಣೆ ಮಾಡಬೇಕಾಗಿತ್ತು ಅಂತ. ಸೊ ಇಷ್ಟಿತ್ತು ಈ ವಿಡಿಯೋದಲ್ಲಿ ಅಂತ ಹೇಳ್ತಾ ನಾನು ಸಿಗ್ತೀನಿ ಇನ್ನೊಂದು ವಿಡಿಯೋದಲ್ಲಿ. ಅಂಟಿಲ್ ಟೇಕ್ ಕೇರ್, ಬಾಯ್.